ದೇಶದಲ್ಲಿ ಫನಿ ತೂಫಾನ್ ಅಬ್ಬರ, ಚಂಡಮಾರುತಕ್ಕೆ 6 ಜನ ಬಲಿ, ವಿಮಾನ ರೈಲು ಸಂಚಾರ ಸ್ಥಗಿತ. ಹೌದು, ದೇಶದ ಪೂರ್ವ ಕರಾವಳಿ ತೀರದ ವಿವಿಧೆಡೆ ಫನಿ ಚಂಡಮಾರುತದ ಅಬ್ಬರ ಜೋರಾಗಿದೆ. ಈ ಹಿನ್ನೆಲೆಯಲ್ಲಿ ಒಡಿಶಾದಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಬಿರುಗಾಳಿ ಸಹಿತ ಭಾರೀ ಮಳೆಯಾಗುತ್ತಿದೆ. ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಸಾವಿನ ಸಂಖ್ಯೆ 6 ಏರಿದೆ. ಬಿರುಗಾಳಿ ಮಳೆ ಆರ್ಭಟಕ್ಕೆ ಭುವನೇಶ್ವರದಲ್ಲಿ ಹಲವಾರು ಮರಗಳು ಧರೆಗೆ ಉರುಳಿವೆ. ವಾಹನ ಸಂಚಾರ ಸ್ಥಗಿತಗೊಂಡಿದ್ದು ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಕೋಲ್ಕತ್ತಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಶನಿವಾರ ಸಂಜೆ 6 ಗಂಟೆವರೆಗೆ ವಿಮಾನಗಳ ಹಾರಾಟ ಸ್ಥಗಿತಗೊಳಿಸಲಾಗಿದೆ. ಜೊತೆಗೆ ಕೋಲ್ಕತ್ತಕ್ಕೆ ಬರಬೇಕಿದ್ದ ಎಲ್ಲ ವಿಮಾನಗಳನ್ನ ಬೇರೆಡೆಗೆ ಡೈವರ್ಟ್ ಮಾಡಲಾಗಿದೆ. ಒಡಿಶಾದ 14 ಜಿಲ್ಲೆಗಳಲ್ಲಿ ಹೈ ಅಲರ್ಟ್, ಸಂತ್ರಸ್ತರಿಗೆ 5,000 ಅಡುಗೆ ಮನೆ ನಿರ್ಮಾಣ. ಹೌದು, ಫನಿ ಎಫೆಕ್ಟ್ಗೆ 83 ಪ್ಯಾಸೆಂಜರ್ ಸೇರಿದಂತೆ ಒಟ್ಟು 140 ಟ್ರೈನ್ಗಳ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಒಡಿಶಾ ಸರ್ಕಾರ ಕಳೆದ 24 ಗಂಟೆಗಳಲ್ಲಿ 11,00,000 ಮಂದಿಯನ್ನ ಸುರಕ್ಷಿತ ಸ್ಥಳಕ್ಕೆ ಕಳುಹಿಸಿದೆ. ಒಡಿಶಾದ 14 ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. 5,000 ಅಡುಗೆ ಮನೆ ನಿರ್ಮಿಸಿ ಫನಿ ಸಂತ್ರಸ್ತರಿಗೆ ಆಹಾರ ಪೂರೈಸಲಾಗುತ್ತಿದೆ. ಆರ್ಮಿ, ನೌಕಾಸೇನೆ, ಏರ್ಫೋರ್ಸ್, ಕೋಸ್ಟ್ ಗಾರ್ಡ್ ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣೆ ಪಡೆ ಸಂತ್ರಸ್ತರ ರಕ್ಷಣೆಯಲ್ಲಿ ತೊಡಗಿದ್ದಾರೆ. ಒಟ್ಟಿನಲ್ಲಿ ಫನಿ ಚಂಡಮಾರುತದಿಂದ ದೇಶದ ಜನರು ಆತಂಕಕ್ಕೆ ಈಡಾಗಿದ್ದಾರೆ. ಇತ್ತ ಪ್ರಧಾನಿ ನರೇಂದ್ರ ಮೋದಿಯವರು ಫನಿ ಚಂಡಮಾರುತದ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚಿಸುತ್ತಿದ್ದಾರೆ. ಮುಂದೆ ಯಾವುದೇ ಸಾವು ನೋವು ಆಗದಂತೆ ಜನರನ್ನ ರಕ್ಷಿಸುವಂತೆ ಅಧಿಕಾರಿಗಳಿಗೆ ಸಲಹೆ ನೀಡಿದ್ದಾರೆ. ಆದರೆ ಫನಿ ಚಂಡಮಾರುತ ಇನ್ನೂ 3 ದಿನ ತನ್ನ ರಭಸ ತೋರಲಿದೆ. ಇದಕ್ಕೆ ಮತ್ತಷ್ಟು ಜನ ಬಲಿಯಾಗ್ತಾರೆ. ಇನ್ನು ಕೇಂದ್ರ ಸರ್ಕಾರ ಜನರ ರಕ್ಷಣೆಗೆ ಮತ್ತೆ ಯಾವ ರೀತಿ ಭದ್ರತೆಗೆ ಮುಂದಾಗುತ್ತೋ ಸದ್ಯದ ಪ್ರಶ್ನೆಯಾಗಿದೆ. ಮದರ್ ಸಾಬ್ ಹಣಗಿ, ನ್ಯೂಸ್ ಡೆಸ್ಕ್, ಫೋಕಸ್ ಟಿವಿ ಕನ್ನಡ.